ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಜನನಿ ಅವ್ರನ್ನ ನೋಡ್ದಂಗಾಯ್ತಲ್ಲ ಕಾರಲ್ಲಿ. ಜನನಿ, ಜನನಿ, ನಾನು ಹೀಗೆ ಓಡ್ತಾ ಇದ್ರೆ ನನಗೆ ಜನನಿ ಸಿಗೋದಿಲ್ಲ. ಎಕ್ಸ್ಕ್ಯೂಸ್ ಮೀ, ಜನನಿ ಅವ್ರ ಕ್ಲಾಸ್ ರೂಮ್ ಎಲ್ಲಿ? ಆ ಕಡೆ ರೈಟ್ ಸೈಡ್ ಸರ್. ಹಾ, ಅಲ್ಲಿ ಸಿಗ್ತಾಳೆ ಅವಳು. ಥ್ಯಾಂಕ್ ಯು. ಇಟ್ಸ್ ಓಕೆ. ಶರ್ಮಾ ಮೇಡಮ್, ಶರ್ಮಾ ಮೇಡಮ್. ಸರ್, ನೀವಿಲ್ಲಿ? ಶರ್ಮಾ ಮೇಡಮ್, ವಿರಾಟ್ ಜನನಿ ಮೇಲೆ ಕೂಗಾಡ್ತೀನಿ ಅಂತ ಕಾಲೇಜ್ ಕಡೆ ಬಂದ. ಎಲ್ಲಿ ಅವರಿಬ್ರು ಕಾಣಿಸ್ತಾ ಇಲ್ವಲ್ಲ ಸರ್? ಅದು ಜನನಿ, ಜನನಿಗೆ ಇವತ್ತು ಪ್ರಾಕ್ಟಿಕಲ್ಸ್ ಇದೆ ಅಂತ ಹೇಳ್ತಿದ್ಲು. ಲ್ಯಾಬಲ್ಲಿ ಇರಬೇಕು ಅನ್ಸುತ್ತೆ ಸರ್. ಓ, ಪರವಾಗಿಲ್ಲ, ಲ್ಯಾಬ್ ಆದ್ಮೇಲೆ ಸಿಗ್ಬೋದು. ಲ್ಯಾಬ್ ಎಲ್ಲಿ ಅಂತ ಸ್ವಲ್ಪ ತೋರಿಸ್ತೀರಾ ಮೇಡಮ್? ಸರ್, ಈ ಲ್ಯಾಬ್ ಕ್ಲಾಸಸ್ ಎಲ್ಲ ತುಂಬ ಹೊತ್ತು ನಡೆಯುತ್ತೆ. ನೀವ್ಯಾಕೆ ಸುಮ್ಮನೆ ಇಲ್ಲಿದ್ದು ವೇಟ್ ಮಾಡ್ತೀರಾ? ನಾನು ಹೇಳ್ತೀನಿ ಬಿಡಿ, ಏನು ವಿಷಯ ಹೇಳಬೇಕು ಅಂತ. ಅಯ್ಯೋ ಶರ್ಮಾ ಮೇಡಮ್, ಹೀಗಂದ್ರೆ ಹೇಗೆ? ವಿರಾಟ್ ಆಗ್ಲೇ ಜನನಿ ಹತ್ರ ಮಾತಾಡ್ತೀನಿ, ಕೂಗಾಡ್ತೀನಿ ಅಂತ ಹಾಗೆ ಹೀಗೆ ಎಲ್ಲ ಹಾರಾಡ್ಕೊಂಡ್ ಬಂದ. ಅವನ್ ಬಂದು ಜನನಿಗೆ ಏನ್ ಹೇಳ್ಬಿಡ್ತಾನ ಏನೋ. ಅವರಿಬ್ರು ಮೀಟ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು. ಓ, ಆ ವಿಷಯನಾ? ನಾನು ನಿಮ್ಗೆ ಹೇಳದೆ ಮರ್ತೋದೆ ಸರ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆ ಥರ ಏನು ಆಗಲ್ಲ ಸರ್. ಅವ್ನು ಸಿಕ್ಕಿದ್ದ, ನಾನು ಅವ್ನಿಗೆ ಸರಿಯಾಗಿ ಬೈದು ಹೇಳಿದ್ದೆ. ಕೆಲಸ ಅಪ್ಪಿ ತಪ್ಪಿನೂ ನಮ್ ಜನನಿ ಅಕ್ಕಪಕ್ಕನ ಸುಳಿಬೇಡ, ಅವ್ಳ ವಿಷಯಕ್ಕೆ ಬರಬೇಡ ಅಂತ ಜಾಡಿಸಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಲ್ಲ ಸರ್, ಕಾಲೇಜಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ನೋಡಿ, ಪಾಪ ಜನನಿ ತುಂಬಾ ಸಂಕೋಚ ಸ್ವಭಾವದವಳು. ನನ್ನ ಹತ್ರ ಇಷ್ಟುವರೆಗೆ ಏನ್ ಬೇಕು ಅನ್ನೋದನ್ನ ಬಾಯ್ಬಿಟ್ಟು ಕೇಳದೋಳಲ್ಲ. ಅಂಥವಳು ಡಾಕ್ಟರ್ನ ಮದುವೆ ಆಗ್ತೀನಿ ಅಂತ ಬಾಯ್ಬಿಟ್ಟು ಕೇಳ್ಕೊಂಡಿದ್ದಾಳೆ. ವಿರಾಟ್ ಮಾತಿನ ಮಲ್ಲ, ಅವನೇನಾದ್ರೂ ಬಂದು ಅವಳಿಗೆ ಮಾತಿನ ಮೋಡಿ ಹಾಕ್ಬಿಡ್ತಾನೇನೋ ಅಂತ ನನಗ್ ಭಯ. ನೋಡಿ ಮೇಡಮ್, ಜನನಿ ಮದುವೆ ಆಗೋವರೆಗೂ ನೀವು ಹೀಗೆ ನನಗ್ ಸ್ವಲ್ಪ ಸಹಾಯ ಮಾಡಬೇಕು. ಏ ಸರ್, ಕೈಯೆಲ್ಲ ಮುಗಿಬೇಡಿ, ನನಗಿಂತ ದೊಡ್ಡವರು ನೀವು. ನಾನ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ನಾನ್ ನಿಮ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತೀನಿ. ಯೋಚನೆ ಮಾಡ್ಬೇಡಿ ಸರ್, ಟೈಮ್ ಆಗ್ತಿದೆ ನನಗೆ, ಕ್ಲಾಸ್ ಇದೆ ನನಗೆ, ನಾನು ಹೊರಡ್ತೀನಿ, ನೀವು ನಿಶ್ಚಿಂತೆಯಿಂದ ಹೊರಡಿ, ಆಯ್ತಾ? ಸರಿ ಮೇಡಮ್, ಥ್ಯಾಂಕ್ ಯು. ಪುರುಷೋತ್ತಮ್ ಸರ್, ನೀವು ಯಾರನ್ನು ಯಾವ ವಿಷಯಕ್ಕೂ ನಂಬೇಡಿ, ನನಗ್ ಮಾತ್ರ ಹೇಳಿ. ಯಾರನ್ನ ಎಲ್ಲಿ ಕಳಿಸ್ಬೇಕು ಅವ್ರ ಜೊತೆ ನಾನು ಕಳಿಸ್ತೀನಿ. ಏನಾಯ್ತಮ್ಮ ನಿನ್ನ ಆಪರೇಷನ್ ಜನನಿ? ಆನ್ ದ ರೈಟ್ ಪಾತ ಅಥವಾ ರೈಟ್ ರೈಟ? ಯಾವುದೇ ಕಾರಣಕ್ಕೂ ಅದು ಆಫ್ ಟ್ರ್ಯಾಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಲ್ಲ, ಆ ಧಡಿಯಾಗಳ ಚರ್ಮ ಸುಲಿದ್ ಬಿಡ್ತೀನಿ. ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಿ? ನನ್ನ ಸುಮ್ಮನೆ ಇಲ್ಲಿ ಇಳಿಸ್ಬಿಡಿ, ನಾನು ಮನೆಗೆ ಹೋಗ್ಬೇಕು. ಮೇಡಮ್ ಸುಮ್ಮನೆ ಕೂತ್ಕೊಳ್ಳಿ. ಹಾ ಹೇಳಿ ಮೇಡಮ್. ಸರ್ ಮೇಡಮ್ ಅಂತ ಕರಿಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಸ್ಟೂಪಿಡ್, ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸಾರಿ ಮೇಡಮ್. ಮತ್ತೆ ಮೇಡಮ್ ಅಂತೆಲ್ಲೋ ಇಡಿಯಟ್. ಇಲ್ಲ ಇಲ್ಲ ಹೇಳಲ್ಲ. ಸರಿ, ಪ್ಯಾಕೇಜ್ ಲಿಫ್ಟ್ ಮಾಡಿದ್ರಾ? ಪ್ಯಾಕೇಜಾ? ಯಾವ ಪ್ಯಾಕೇಜು? ಮುಟ್ಟಾಳ್ ನನ್ ಮಕ್ಕಳು ಏನ್ ಮಾಡೋದು ಇವ್ರ ಜೊತೆ?
ಲೋ ನಾನ್ ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೋ. ನಾನ್ ಏನನ್ ತಗೊಂಡೋಗಕ್ ಹೇಳಿದ್ದು? ಅದೇ ಜನ ನಿನ್ನ ಎತ್ತಾಕೊಂಡು ಹೋಗಕ್ ಹೇಳಿದ್ರಲ್ಲ. ಯಾರದು? ಯಾರತ್ರ ಮಾತಾಡ್ತಿದ್ದೀರಾ? ಅವ್ರು ಯಾರತ್ರ ಮಾತಾಡ್ತಿದ್ದಾರೆ? ಏನೋ ಎತ್ತಾಕೊಳ್ಳಿ ಅಂತ ಹೇಳಿದ್ರು. ಮೇಡಮ್ ಸುಮ್ನೆ ಇರಿ ಅಂತ ಹೇಳಿದ್ವಲ್ಲ. ಅದನ್ನೇ ಪ್ಯಾಕೇಜ್ ಅಂದಿದ್ದು. ಆದ್ರೆ ಇಲ್ಲಿ ಯಾವುದು ಪ್ಯಾಕೇಜ್ ಇಲ್ಲ. ನಿಜವಾಗ್ಲೂ ಬಫೂನ್ಗಳು ಇವರು. ಲೇ, ಮೊದ್ಲೇ ಅವ್ರ ಪೆದ್ಮುಂಡೆಗಳು. ನೀನ್ ಈ ರೀತಿ ಕೋಡ್ ವರ್ಡ್ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ? ನೀನ್ ಹೇಳೋ ರೀತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಹಲೋ. ಹ್ಮ್, ಯಾಕೆ ಕಿಡ್ನಾಪ್ ಮಾಡಿದ್ರ ಅಂತ ಕೇಳ್ಬಿಡ್ಲಾ? ನನ್ ಫೋನ್ ಏನಾದ್ರೂ ಟ್ರ್ಯಾಕ್ ಆಗ್ತಿದ್ರೆ? ದೊಡ್ಡ ಡಾನ್ ಇವಳು, ಮೂರೊತ್ತು ನಿನ್ ಫೋನ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಅಯ್ಯ, ಡೈರೆಕ್ಟ್ ಕೇಳೆ. ಹಲೋ ಜನನಿನ ಎತ್ತಾಕೊಂಡ್ರ? ಓ, ಆಗ್ಲೇ ಎತ್ತಾಕೊಂಡ್ವಲ್ಲ. ಯಾರು ನೀವೆಲ್ಲ? ನನ್ನನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸರಿ, ಹುಷಾರಾಗೋಣ, ನಮ್ಮ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ. ಹಲೋ ಹಲೋ, ಕೇಳಿಸ್ತಾ ಇಲ್ಲ. ಎಲ್ಲಿಗೆ? ಗೆಸ್ಟ್ ಹೌಸ್ಗೆ. ಹಲೋ, ಗೊತ್ತಾಗ್ತಿಲ್ಲ. ಹಲೋ, ಗೆಸ್ಟ್ ಹೌಸ್ಗೆ ಹೋಗಿ ಫೋನ್ ಮಾಡ್ತೀನಿ. ಅವಳು ತಪ್ಪಿಸ್ಕೋಬಾರ್ದು, ಒಂದ್ ರೂಮಲ್ಲಿ ಹಾಕಿ ಲಾಕ್ ಮಾಡಿ. ಹಲೋ ಹಲೋ ಹಲೋ, ರೂಮಲ್ಲಿ ಹಾಕಿ ಲಾಕ್ ಮಾಡಿ ಅಂದೆ, ಇಡಿಯಟ್. ಹಾ, ಲಾಕ್ ಮಾಡ್ತೀವಿ, ಎಲ್ಲೂ ಹೋಗ್ದಿರೋ ನೋಡ್ಕೋತೀವಿ. ಸರಿಯಾಗಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕೇ ಸಿಗ್ತಾ ಇಲ್ಲ. ಹಲೋ ಹಲೋ, ಛೇ, ಲೈನೇ ಸಿಗ್ತಾ ಇಲ್ಲ. ನಾನು ಆದಷ್ಟು ಬೇಗ ಅಲ್ಲಿಗೆ ಹೋಗಲೇಬೇಕು. ಬಂದ್ರೆ ಮೇಡಮ್, ಯಾಕೆ ಮೇಡಮ್ ಈ ತರ ಆಡ್ತಿದ್ದೀರಾ? ನಿಮ್ಮ ಸೇರ್ಸೋ ಜಾಗಕ್ಕೆ ಸೇರ್ಸಕ್ಕೆ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಅದೇ 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 ನಿಮ್ಮ ಆಪ್ತರು. ಆಪ್ತರ ವಿರಾಟ? ಹಾ, ಇನ್ಯಾರು ಅವರೇ? ಅವರೀಗ ಎಲ್ಲಿದ್ದಾರೆ? ಅವರು ಅಲ್ಲೇ ಇದ್ದಾರೆ, ಅಲ್ಲಿಗೆ ನಿಮ್ನ ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ. ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ನಿಲ್ಲು ಶರ್ಮಾ. ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದೆ, ನೀನು ನಿನ್ ಪಾಡಿಗೆ ಪಾಠ ಮಾಡ್ಕೊಂಡಿದ್ಯಾ? ನಾಗಮಣಿಗೆ ಅಪಾಯ ಬಂದಿದೆ ಶರ್ಮಾ. ಏನಾಯ್ತು ಗುರುಗಳೇ? ಹೋಗ್ ನೋಡು ಏನಾಯ್ತು ಅಂತ. ನಮ್ಮಪ್ಪ ನಂಬುದ್ರಿ ನಾಗಮಣಿಗೆ ಬಹಳ ಹತ್ರವಾಗಿದ್ದಾನೆ ಅಂತ ಸೂಚನೆ ಬರ್ತಾ ಇದೆ. ಅಷ್ಟಮಂಗಳ ಹಾಕಿ ಅಲ್ಲೇನ್ ನಡೀತಿದೆ ಅಂತ ನೋಡಕ್ಕಾಗ್ದೆ ಇರೋ ಪರಿಸ್ಥಿತಿಲಿ ಇದ್ದೀನಿ ನಾನು. ಬಹಳ ಹತ್ರ ಇದ್ದಾರೆ ಅಂದ್ರೆ? ನನ್ನ ಲೆಕ್ಕಾಚಾರದ ಪ್ರಕಾರ ಅವನು ಜನನಿ ಮನೆ ಒಳಗಡೆನೆ ಹೋಗಿದ್ದಾನೆ, ಆದ್ರೆದ್ರಗಡನೆ ಕೂತಿದ್ದಾನೆ ಅಂತ ಸೂಚನೆಗಳು ಸ್ಪಷ್ಟವಾಗಿದ್ದಾವೆ ಶರ್ಮಾ. ಅಯ್ಯೋ, ಗುರುಗಳಿಗೆ ಗೊತ್ತಾಗ್ಬಿಟ್ಟಿದೆ. ಈಗೇನ್ ಮಾಡೋದು ಗುರುಗಳೇ? ಕಣಿ ಕೇಳ್ತಿದ್ಯಲ್ಲ, ನಿನ್ನ ಕೆಲ್ಸಗಳನ್ನೆಲ್ಲ ಹಾಗೆ ಬಿಟ್ಟು ತಕ್ಷಣ ಮನೆಗೆ ಹೋಗಿ ಆ ಮುದ್ಕನ್ಗೆ ನಾಗಮಣಿ ಸಿಗದೆ ಇರೋ ಹಾಗೆ ನೋಡ್ಕೋ. ಅಕಸ್ಮಾತ್ ಅವನ್ ಕೈಗೆ ಏನಾದ್ರೂ ನಾಗಮಣಿ ಸಿಕ್ಕಿದ್ರೆ ಅದನ್ನ ತಗೊಂಡು ಹೋಗಿ ಕಾಲಚಕ್ರನ ತನ್ನ ಕೈವಶ ಮಾಡ್ಕೋತಾನೆ. ಆಮೇಲೆ ಗೊತ್ತಲ್ಲ, ನಮ್ಮಿಬ್ಬರನ್ನು ಬೂದಿ ಮಾಡ್ಬಿಡ್ತಾನೆ. ಬೇಗ ಹೋಗಿ ತಡಿ ಶರ್ಮಾ. ಆಗ್ಲಿ ಗುರುಗಳೇ, ಈಗ್ಲೇ ಹೊರಡ್ತೀನಿ.
ಇದೇನ್ ಗುರುಗಳೇ, ದೇವ್ರ ಮನೆ ಹತ್ರ ಕರ್ಕೊಂಡ್ ಬಂದ್ರಿ. ನೋಡಮ್ಮ, ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ಅಟ್ಟಹಾಸ ಮಾಡ್ತಿರೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಮಣಿಯಿಂದ. ಅದು ಇದ್ದಷ್ಟು ದಿವಸ ನಿಮಗೆ ತೊಂದರೆ ತಪ್ಪಿದ್ದಲ್ಲ ಗುರುಗಳೇ. ಅದೇನು ನಾಗಮಣಿಯಂತೆ, ನಮ್ ಜನನಿ ದಿನ ಅದಕ್ಕೆ ಪೂಜೆ ಮಾಡ್ತಿರ್ತಾಳೆ. ಅದು ಮುಂಚೆಯಿಂದ ನಿಮ್ಮನೇಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲ ಇಲ್ಲ, ಇದು ಮುಂಚೆ ಇರ್ಲಿಲ್ಲ, ಅದೆಲ್ಲೋ ಆಶ್ರಮದಲ್ಲಿತ್ತು. ಈ ಮೋಹಿನಿ ಮನೆಗೆ ಬರ್ತಾ ಇದನ್ನು ತಗೊಂಡ್ ಬಂದಿದ್ದಾಳೆ. ನೋಡಿದ್ರ ಅದು ಇಲ್ಲಿಗೆ ಸೇರಿದ್ದಲ್ಲ. ಅದು ಇಲ್ಲಿಗೆ ಬರೋಕ್ ಮುಂಚೆ ಈ ರೀತಿ ನಿಮಗೇನಾದ್ರೂ ತೊಂದರೆ ಇತ್ತ? ಚೇಚೆ, ಅವಳು ಅವಳ ಜೊತೆ ಇದ್ ಬರೋಕ್ಕೂ ಮುಂಚೆ ನಾವು ತುಂಬಾ ನೆಮ್ಮದಿಯಾಗಿದ್ವಿ. ಅದ್ಯಾವ ಗಳಿಗೆನಲ್ಲಿ ಆ ಮಹಾಮಾಯಿ ನಮ್ಮನೆ ಕಾಲಿಟ್ಲು, ಅಲ್ಲಿಗೆಲ್ಲ ಮುಗ್ದು ಹೋಯ್ತು. ನಮ್ ನಗು, ನಮ್ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಈ ಮಣಿ ಈ ಮನೆಗೆ ಸೇರಿದ್ದಲ್ಲ, ಅದಿರೋ ಕಡೆ ಇಲ್ದಿದ್ರೆ ಹೀಗೆ ಆಗೋದು. ನಿಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗಿರೋದು ಈ ಮಣಿಯಿಂದಾನೆ. ಈಗ ಏನ್ ಮಾಡೋದು ಗುರುಗಳೇ? ಮೊದಲು ಅದನ್ನ ಹೊರಗ್ ಬಿಸಾಕಿ. ಅದನ್ನ ಬಿಸಾಕೋದಕ್ಕೆ ಭಯ ಆಗ್ತಿದೆ ಗುರುಗಳೇ. ಜೊತೆಗೆ ಆ ಜನನಿ ದಿನ ಇದಕ್ಕೆ ಪೂಜೆ ಮಾಡ್ತಾ ಗಂಟೆ ಗಟ್ಟಲೆ ಅದ್ರ ಮುಂದೆ ಕೂತಿರ್ತಾಳೆ. ಅವಳೇನಾದ್ರೂ ಬಂದು ಅದ್ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳಿ ಗುರುಗಳೇ? ಅದೆಷ್ಟು ದಿನ ಒಳಗಿರುತ್ತೋ ಅಷ್ಟು ತೊಂದರೆ ನಿಮಗೆ. ಒಂದು ಸತಿ ಅದು ಹೊರಗೆ ಹೋದ್ಮೇಲೆ ತನ್ನ ಶಕ್ತಿನ ಅದು ಕಳ್ಕೊಳ್ಳುತ್ತೆ. ಆಗ ನಿಮ್ಮ ಮನೆಯಲ್ಲಿರೋ ಕಷ್ಟಗಳು ನೋವೆಲ್ಲ ಕರಗಿ ಹೋಗುತ್ತೆ. ಒಂದು ವೇಳೆ ಅದು ಇಲ್ಲೇ ಇದ್ರೆ ಇನ್ನಷ್ಟು ಕಷ್ಟಗಳು ಬರುತ್ತವೆ. ಒಂದು ಸಲ ಹೊರಗೆ ಹಾಕಿ, ಮತ್ತೆ ಅದು ಒಳಗಡೆ ಬರದೇರೋ ಹಾಗೆ ನಾನು ನೋಡ್ಕೋತೀನಿ ಗುರುಗಳೇ. ಅದು ಇದು ಯೋಚಿಸೋ ಸಮಯ ಅಲ್ಲ. ಇನ್ನದು ಇಲ್ಲಿ ಇರೋ ಅರ್ಥನೇ ಇಲ್ಲ. ಹೋಗಮ್ಮ, ಮೊದಲು ಅದನ್ನ ಹೊರಗೆ ಹಾಕು, ಆಮೇಲೆ ಮನೆಯವ್ರಿಗೆ ವಿವರಿಸಿ ಹೇಳ್ಬೋದು. ಹೋಗು ಹೋಗಮ್ಮ. ಆಗ್ಲಿ ಗುರುಗಳೇ, ನೀವು ಹೇಳ್ದಾಗೆ ಮಾಡ್ತೀನಿ. ಇದನ್ನ ಇಲ್ಲಿಂದ ತೆಗೆದ್ರೆ ಬೇರೆ ಏನಾದ್ರೂ ತೊಂದರೆ ಆಗುತ್ತಾ? ಏನು ಆಗಲ್ಲ, ನಾನ್ ನೋಡ್ಕೋತೀನಿ. Thank you.
ವಿಲಾಸಿನಿ, 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 ಏನ್ರಿ? ಇನ್ನು ನಿಮ್ ಪೂಜೆ ಮುಗಿದಿಲ್ವಾ? ಗುರುಗಳೇ, ವಿಲಾಸಿನಿ ಮನಸ್ಸು ಶಾಂತಿ ಆಗೋ ಹಾಗೆ ಏನಾದರೂ ಒಂದು ಮಂತ್ರ ಹಾಕಿ. ಈ ಕಾರಣಕ್ಕಾದರೂ ದೇವರಿಗೆ ಹೆದರ್ತಾ ಇದೆಯಲ್ಲ, ಅದೇ ಸಮಾಧಾನ. ಇನ್ನೂ ಏನಮ್ಮ ಯೋಚಿಸ್ತಿದ್ಯ? ಮೊದಲು ಆ ನಾಗಮಣಿನ ತೆಗೆದು ಬಿಸಾಕು. ಎಲ್ಲಿ ಹೋದ್ಲು ಈ ಶರ್ಬಾ? ಏ ಶರ್ಬಾ, ಎಲ್ಲಿದ್ಯಾ? ಅಲ್ಲಿ ನಮ್ಮಪ್ಪ ನಾಗಮಣಿ ಎತ್ಕೊಂಡ್ಮೇಲೆ ನೀನು ಹೋದ್ರೆಷ್ಟು ಬಿಟ್ರೆಷ್ಟು? ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವಾ ನಿನಗೆ? ಕಾರ್ನಲ್ಲಿ ಹೋಗ್ತಾ ಇದ್ದೀನಿ ಗುರುಗಳೇ, ಇಲ್ಲಿ ತುಂಬಾ ಟ್ರಾಫಿಕ್ಕು. ಕಾಡಿ ಮುಂದೆನೆ ಹೋಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಠಕ್ಕೆ ಹೋಗ್ತಾ ಹೋಗ್ತಾ ನೀನು ನಿಜವಾದ ಶಿಕ್ಷಕಿನೇ ಆಗ್ಬಿಟ್ಟಿದ್ಯಾ? ಈ ಸಮಯದಲ್ಲಿ ಕಾರ್ನಲ್ಲಿ ಹೋಗ್ಬೇಕಾ ಶರ್ಬಾ? ನೀನ್ ಯಾರು, ನಿನ್ನ ಮೂಲ ಸ್ವರೂಪ ಏನು, ಎಲ್ಲಾನು ನಾನೇ ನೆನಪಿಸ್ಬೇಕಾ ನಿನ್ಗೆ? ಅದೇ ರಸ್ತೆ ಪಕ್ಕದಲ್ಲಿ ನಿನ್ನ ಮೂಲ ರೂಪದಲ್ಲಿ ಹೋದ್ರೆ 2 ನಿಮಿಷದ ದಾರಿ, ಅದನ್ನು ನಾನೇ ನಿನ್ಗೆ ಹೇಳ್ಕೊಡ್ಬೇಕಾ? ಕ್ಷಮಿಸಿ ಗುರುಗಳೇ, ನಾನು ಈಗಲೇ ಹೊರಟೆ. ಏನೋ ದೋಷ ಇದ್ದಂಗಿದೆ. ನಾಳೆನೇ ನಾಗದೇವತೆಗೆ ಪೂಜೆ ಮಾಡಿಸ್ಬೇಕು. ಇದ್ರಲ್ಲಿ ವಿಶೇಷ ಶಕ್ತಿ ಇದೆ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ. ಇದನ್ನ ಹೊರಗಾಕೋದು ಮಹಾಪಾಪ ಅಂತೆ. ಈಗ ಇದರಿಂದಾನೇ ಈ ಮನೆಯಲ್ಲಿ ಅನಾಹುತ ನಡೀತಿದೆ ಅಂತ ಹೇಳದ್ನಲ್ಲ ಗುರುಗಳೇ. ಆದ್ರೂ ನಮ್ಮ ಮನೆಯವ್ರನ್ನ ಕೇಳದೆ ನಾನಿದನ್ನ ಮುಟ್ಟಲ್ಲ. ಅವ್ರಿಲ್ಲೇ ಮೇಲಿದ್ದಾರೆ, ಹೋಗಿ ಕೇಳ್ಕೊಂಬಂದ್ಬಿಡ್ತೀನಿ. ಅವ್ರು ಒಪ್ಪಲ್ಲ ಅಂತ ನೀನೇ ಹೇಳಿದ್ಯಲ್ಲ, ಇದರಿಂದ ನನಗೇನೂ ಲಾಭ ಇಲ್ಲ. ಇವತ್ತು ಮನೆ ನೆಲದ ಮೇಲೆ ಹಾವು ಕಾಣಿಸಿದೆ, ನಾಳೆ ಮಂಚದ ಮೇಲೆ, ಊಟದ ತಟ್ಟೆ ಮೇಲೆ, ಮಾಡಿರೋ ಅಡುಗೆಲೂ ಕಾಣಿಸುತ್ತೆ. ಆಗ ನಿಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಇದನ್ನ ಬಿಸಾಕ್ಲೇಬೇಕಾ ಗುರುಗಳೇ? ದುಷ್ಟಶಕ್ತಿ ನಿವಾರಣೆ ಆಗಬೇಕು ಅಂದ್ರೆ ನೀನದನ್ನ ಬಿಸಾಕ್ಬೇಕು.